ಮಗುವನ್ನು ಕಿಡ್ನ್ಯಾಪ್ ಮಾಡಿದವರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಅಥಣಿಯ ಪೊಲೀಸರು ಮನೆ ಆಟ ಆಡುತ್ತಿದ್ದ ಮಗುವನ್ನು ಸಿನಿಮೀಯ ರೀತಿಯಲ್ಲಿ ಅಪಹರಿಸಿ ಎರಡು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದ ಐದು ಜನ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಡಿವೈಎಸ್ಪಿ ಎಸ್ವಿ ಗಿರೀಶ್ ಹಾಗೂ ಸಿಪಿಐ ಶಂಕರಗೌಡ ಬಸನ್ಗೌಡ ಅಥಣಿ ಪಿಎಸ್ಐ ಕುಮಾರ್ ಹಾಡ್ಕರ್ ತಂಡವು ಯಶಸ್ವಿಯಾಗಿದೆ ಆರೋಪಿಗಳಾದ ಪ್ರಶಾಂತ್ ಜ್ಯೋತಿಬಾ ಅನಿಲ್ ಜಂಬೂಸಾಗರ್ ಕುಮಾರ್ ಎನ್ನುವ ಐದು ಜನ ಆರೋಪಿಗಳು ಇಬ್ಬರು ದಂಪತಿಗಳು ಮಕ್ಕಳಿಲ್ಲವೆಂದು ಹೇಳಿದವರಿಗೆ ಆರೋಪಿಗಳು ಅನಾಥಾಶ್ರಮದಿಂದ ಒಂದು ಮಗುವನ್ನು ಕೊಡುತ್ತೇವೆ ಎಂದು ಎರಡು ಲಕ್ಷ ರೂಪಾಯಿಗಳಿಗೆ ಸಂಕೋನಟ್ಟಿ ಗ್ರಾಮದ ಮಗುವನ್ನು ಅಪಹರಿಸಿ ಆ ದಂಪತಿಗಳಿಗೆ ಮಾರಾಟ ಮಾಡಿದ್ದಾರೆ ಈ ವೇಳೆ ಹಣವನ್ನು ಐವರು ಆರೋಪಿಗಳು ಹಂಚಿಕೊಂಡು ಬಳಿಕ ಠಾಣೆಯವರು ಅರವತ್ತು ಸಾವಿರದ ಐನೂರುಗಳು ಹಾಗೂ ಒಂದು ಮಾರುತಿ ಸ್ವಿಫ್ಟ್ ಹಾಗೂ ಎರಟಿಗಾ ಕಾರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮಗುವನ್ನು ಆರೋಪಿಗಳಿಂದ ವಶಕ್ಕೆ ಪಡೆದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಗು ಅಪಹರಣ ಆದ ಕೇವಲ ನಾಲ್ಕು ದಿನಗಳಲ್ಲಿ ಪತ್ತೆ ಮಾಡಿ ಹೆತ್ತ ತಾಯಿಗೆ ಮರಳಿ ನೀಡುವಲ್ಲಿ ಅಥನಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ತನಿಖಾ ತಂಡದ ಕಾರ್ಯವನ್ನು ಶ್ಲಾಘಿಸಿ ಸದರಿ ತನಿಖಾ ತಂಡಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಸ್ಪಿ ನಿಂಬರ್ಗಿ ಅವರು ಪ್ರಶಂಸನೆ ಹಾಗೂ ಬಹುಮಾನವನ್ನು ಘೋಷಿಸಿದ್ದಾರೆ ಸದ್ಯಕ್ಕೆ ಮಗು ಕದ್ದ ಕಳ್ಳರು ಅಥಣಿ ಪೊಲೀಸರ ಅತಿಥಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಾಬ್ ಸಾಂಗ್ ಅವರು ಮಾತನಾಡಿದರು ಏನ ಸದಾಶಿವ ಪಾರ್ಕ್ ಇದೆ ಅಲ್ಲಿ ಒಂದು ದಾಸರದ ಒಂದು ಇದನ್ನ ಜೋಪಡ್ ಪಟ್ಟಿಗಳದಾವ ಅಲ್ಲಿ ಮಗು ಒಂದು ಆಡ್ತಿದ್ದಾಗ ಅಲ್ಲಿನ ಕೆಲವೊಂದು ದುಷ್ಕರ್ಮಿಗಳು ಆ ಮಗುವನ್ನು ಅಪಹರಿಸಿ ದುಡ್ಡಿನ ಆಸೆಗಾಗಿ ಕೆಲವೊಂದು ಮಹಿಳೆಗೆ ಮಾರಾಟ ಮಾಡಿರ್ತಕ್ಕಂಥ ಪ್ರಕರಣವನ್ನ ಗೊತ್ತಿರುವಂತದ್ದು ಇದನ್ನ ಅಥಣಿ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಯಿತು ಪಿ ಎಸ್ ಐ ಸಾಹೇಬ್ರಾಗಿರ್ತಕ್ಕಂಥ ಕುಮಾರ್ ಹಡ್ಕರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಇದನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ತ್ವರಿತಗತಿಯಲ್ಲಿ ಒಂದು ಏನು ಕಾರ್ಯಾಚರಣೆಯನ್ನು ಮಾಡಿದರು ಮೂರು ತಂಡಗಳನ್ನಾಗಿ ಕಾರ್ಯಾಚರಣೆಯನ್ನು ಮಾಡಿ ಮಗುವನ್ನು ಕೇವಲ ನಾಲ್ಕೇ ನಾಲ್ಕು ದಿನಗಳಲ್ಲಿ ತನ್ನ ತಾಯಿ ಮಡಿಲಿಗೆ ಸೇರಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಇದನ್ನು ಪೊಲೀಸ್ ಇಲಾಖೆಯ ಒಂದು ಕಾರ್ಯವನ್ನು ಅತ್ಯಂತ ಶ್ಲಾಘನೀಯ ಮೆಚ್ಚುವಂಥದ್ದು ಇದನ್ನು ಅಥಣಿ ನಾಗರಿಕರು ಕೂಡ ಈ ಒಂದು ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಅಂತ ಹೇಳ್ಬೋದು